ಸಾಧ್ಯ, ಅವ್ರು ಬರ್ಲಿಲ್ಲ. ಇನ್ನು ನಮ್ಗೆ ಯಾವ ತೊಂದ್ರೆನೂ ಇಲ್ಲ, ಈ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಅದೇನಪ್ಪ ಮದ್ವೆಗ್ ಬರ್ದೆ ಅತ್ತೆ ಡೆಲ್ಲಿಗೆ ಹೋಗುವಂತ ಕೆಲ್ಸ ಏನಿತ್ತು? ನೀವೇನೋ ದೊಡ್ಡದಾಗಿ ಮುಹೂರ್ತ ಇಟ್ಕೊಂಡ್ ಬಿಟ್ರೆ ಅವ್ರಿಗೆ ಹೇಗ್ ತಿಳಿಬೇಕು? ಅದಕ್ಕೆ ಹೋದ್ರು. ಹಾಗಲ್ಲ ರಾಜ್ ಬಹದ್ದೂರ್, ಇಷ್ಟು ಸಡನ್ ಆಗಿ ಮದ್ವೆ ಫಿಕ್ಸ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಕಷ್ಟವಾದ ಪರಿಸ್ಥಿತಿಲಿ ಹೀಗ್ ಮಾಡ್ಬೇಕಾಗಿ ಬಂತಪ್ಪ. ಏನು ಅಂತ ಪರಿಸ್ಥಿತಿ ಅಮ್ಮ? ಈಗ ಅದೆಲ್ಲ ಯಾಕೆ? ಈಗಾಗಲೇ ಚಪ್ರಶಾಸ್ತ್ರಕ್ಕೆ ತುಂಬಾ ತಡ ಆಗಿದೆ, ನೀವು ಬೇಗ ರೆಡಿಯಾಗಿ ಬನ್ನಿ. ಸರಿ. ಮೂರ್ತಿ, ಅತ್ತೆ ಅವರೇ, ಮಾವೇನವರೇ, ಹೇಗಿದ್ದೀರಾ? ಇಷ್ಟೊತ್ತಿಗ ಬರೋದು? ನಾವು ಚೆನ್ನಾಗಿದ್ದೀವಮ್ಮ, ಆದ್ರೆ ಈ ಮನೆಯಲ್ಲಿರೋ ಪರಿಸ್ಥಿತಿ ಸರಿ ಇಲ್ಲ ಅನಿಸ್ತಿದೆ. ಅದಲ್ಲಮ್ಮ, ಆನಂದು ವರಲಕ್ಷ್ಮಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಲ್ಲ ಅಂದ್ನಲ್ಲ, ಮತ್ತೆ ಅವನು ಸಂಜುನ ಮದುವೆ ಆಗೋದಿಕ್ಕೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾನ? ನನ್ನ ಅಯ್ಯ ಅಂತ ಕರಿತೀಯ ಅಲ್ವಾ, ದೇವ್ರು ಅಂತ ಕರಿತೀಯ ಅಲ್ವಾ, ನಾನೇನೇ ಮಾಡಿದ್ರು ಅದು ಕರೆಕ್ಟಾಗೇ ಇರುತ್ತೆ ಅಂತ, ಅದ್ರಲ್ಲಿ ಒಳ್ಳೇದಿರುತ್ತೆ ಅಂತ ನೀನ್ ನಂಬ್ತೀಯ ಅಲ್ವಾ? ಮಾವಯ್ಯ, ಅಯ್ಯ ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ. ಯಾವುದೇ ನಿರ್ಧಾರ ತಗೊಂಡ್ರು ಅದ್ ನೂರಕ್ಕೆ ನೂರಷ್ಟು ಒಳ್ಳೇದಾಗೇ ಇರುತ್ತೆ. ಅದು ಸರಿ ಮಾ, ಅಷ್ಟಕ್ಕೂ ಈ ಮದುವೆ ಆಗ್ತಿರೋದು ನಿನಗಿಷ್ಟನಾ? ಯಾವ ಅಡ್ಡಿ ಆತಂಕ ಬರ್ತೆ, ಆನಂದ್ ಅವ್ರಿಗೆ ಸಂಜುಗೆ ಮದ್ವೆ ಮಾಡಿಸ್ತೀನಿ, ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಒಬ್ಳು ಹೆಂಡತಿಯಾಗಿ ಗಂಡನ್ ಮಾತಿನಂತೆ ನಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿನ ನಾನು ನೆರವೇರಿಸ್ತಿದ್ದೀನಿ. ನೀವು ಬೇಗ ತಯಾರಾಗಿ ಬನ್ನಿ ಅತ್ತೆ. ಆಯ್ತು. ಎಲ್ಲರೂ ಇಲ್ಲಿಗೆ ಸ್ವಲ್ಪ ಬನ್ನಿ. ಆ ನಿರ್ಧಾರಕ್ಕೆ ಗೌರವ ಕೊಡ್ತಾ, ನನ್ನ ಮಾತನ್ನು ಪಾಲಿಸ್ತಾ, ನನ್ನ ಹೆಂಡತಿಯಾಗಿ ಈ ಮದುವೆ ಜವಾಬ್ದಾರಿ ನಿನ್ನೆ ತಗೊಂಡು ಚಾಚು ತಪ್ಪದೆ ನಿರ್ವಹಿಸು. ನನ್ನ ಮಾತಿಗೆ ಬೆಲೆ ಕೊಡ್ತಾ ಈ ಮನೆ ಸೊಸೆಯಾಗಿ ನೀನು ನಿನ್ನ ಜವಾಬ್ದಾರಿಗಳನ್ನ ತೀರಿಸ್ಬೇಕು. ಈ ಮದುವೆ ಮುಗಿಯೋವರೆಗೂ ಎಲ್ಲ ವಿಷಯದಲ್ಲೂ ನೀನೇ ಮುಂದೆ ನಿಂತ್ಕೊಂಡು ಯಾವುದೇ ಆತಂಕ ಬರೆದಿರೋ ಹಾಗೆ ನೋಡ್ಕೋಬೇಕು. ಬಂದೆ ಪುರೋಹಿತ್ರೆ. ಓಂ ಗಣನಾಂತ್ವಾ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಮುಪವಸ್ವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆರಷಣ್ಮಣ್ಣೋ ದಿವಸ್ಯೇದ ಸಾಧನಂ
ಹುಸಿಯಾಗಿದೆ ಹುಸಿಯಾಗಿದೆ ಪ್ರೀತಿಯು ಬಲೆಯಾಗಿದೆ ಅಳುವಿಗೂ ಅಳು ಬರುತ್ತಿದೆ ನಂಬಿಕೆ ಅಸು ನೀಗಿದೆ ಮರೆತರು ಮರೆಯಾಗದು ಮನಸ್ಸಿನ ಮಾತಂಥದು ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ ಶೃಣಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷ ಬಿರಿಜ ತತ್ರಾಃ ಸ್ಥಿರೈರಂಗೈಸ್ತುಷ್ಟು ವಾಂಸಸ್ತನೋಭಿಃ ಯಸೇಮ ದೇವ ಹಿತಂ ಯದಾಯುಃ ದ್ರವಿನೋದಾ ದ್ರವಿನದಸ್ತುರಸ್ಯ ದ್ರವಿನೋದಾಸನದಸ್ಯ ಪ್ರಿಯಂ ಸದು ದ್ರವಿನೋದಾ ವಿರವತಿ ಮಿಷನ್ನ ದ್ರವಿನೋದಾರಾಸ್ತೇ ದೀರ್ಘಮಾಯುಃ ಅಕ್ಷದೇ ಹಾಕಿ ರಾಜ ಸವಿತಾ ಪಶ್ಚಾದಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ ಸವಿತಾ ಧರಾತ್ ಸವಿತಾ ಧರಾತ್ ಓಂ ಶಾಂತಿ ಶಾಂತಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಓಂ ಶುಕ್ಲಾಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವನಂ ಧ್ಯಾಯೇತ್ ಸರ್ವ ವಿಘ್ನೋಪನಾಶಯೇ ಈ ನವಧಾನ್ಯಗಳನ್ನ ಅದರೊಳಗೆ ಹಾಕಪ್ಪ ನೀರನ್ನ ಅಲ್ಲಿಗೆ ಪ್ರೋಕ್ಷಣೆ ಮಾಡಿ ಸ್ವಸ್ತಿ ನ ಇಂದ್ರೋಘ್ನಸ್ವರಾ ಸ್ವಸ್ತಿ ನ ಪೂಷಾ ವಿಶ್ವವೇದಾ ಆ ಮೂರ್ತಿಯವರೇ ಬೊಂಬನ್ ತಗೊಂಬನ್ನಿ ಆಗ್ಲಿ ವಿಶ್ವಸ್ಯಾಶ್ವರವಂಶಾಶ್ವರವಂಶಮಚ್ಯುತ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಸದ್ಯ ಇಷ್ಟು ವರ್ಷಕ್ಕೆ ನಾನು ಅನ್ಕೊಂಡಿದ್ದು ಈಗ ನಡೀತಿದೆ. ಸಂಜುಗೂ ಆನಂದ್ಗೂ ಮದುವೆ ಆದ್ರೆ ಆ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಹಾಕಿ ಇಡೀ ಆಸ್ತಿನ ನನ್ನ ಕೈವಶ ಮಾಡ್ಕೋಬಹುದು. ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟ ಮದುವೆ ಗಂಡು ಹೆಣ್ಣು ಬಂದು ಆ ನವಧಾನ್ಯಗಳನ್ನ ಹಾಕಿ ಇದನ್ನು ತಗೊಂಡು ಅದ್ರ ಒಳಗೆ ಹಾಕಿ ಆದಿತ್ಯವರ್ಣಂ ತಮದಸ್ತು ಪಾರಿ ಸರ್ವಾನಿ ರೂಪಾನಿ ವಿದಿತ್ಯ ನೀರಃ ನಾಮಾನಿ ಕೃತ್ವಾ ಅಭಿವದರ್ಗದಾಸ್ತೆ ನಾದಾ ಪ್ರಸ್ತಾದ್ಯ ಮದಾ ಜಹಾರ ಅಮ್ಮ ವರಲಕ್ಷ್ಮಿ ನೀನು ಕೂಡ ಬಂದು ಹಾಕಮ್ಮ ಆದಿತ್ಯವರ್ಣಂ ತಮದಸ್ತು ಪಾರಿ ಸರ್ವಾನಿ ರೂಪಾನಿ ವಿದಿತ್ಯ ನೀರಃ ನಾಮಾನಿ ಕೃತ್ವಾ ಅಭಿವದರ್ಗದಾಸ್ತೆ ನಾದಾ ಪ್ರಸ್ತಾದ್ಯ ಮದಾ ಜಹಾರ ಚಕ್ರ ಪ್ರವಿದ್ವಾನ್ ಪ್ರತಿದಶ್ಯತಶ್ಚಃ ಪ್ರತಿಷ್ಠತಿ ಧಾರಾಂಜುಹೋ ಧಾರಾ ಸುಧಿವಾ
ಹೂಯದೆ ಏಷಾ ಹೂಯದೆ ಏಷಾ ಹೂಯದೆ ಎಲ್ಲರೂ ಆರತಿ ತಗೊಳ್ಳಿ.